ನಮಸ್ಕಾರ ಸ್ನೇಹಿತರೆ, ಹೈ ಫ್ರೆಂಡ್ಸ್, ಕ್ರಿಯೇಟಿವ್ ಮಧು, ವೆಲ್ಕಮ್ ಟು ಮೈ ಚಾನಲ್. ಆನೆಕಲ್ಲಿನಲ್ಲಿ ಶ್ರೀ ತಿಮ್ಮರಾಯ ಸ್ವಾಮಿ ದೇವಾಲಯ ಇದೆ. ಈ ದೇವಾಲಯ ಬಂದು ತುಂಬ ಪುರಾತನ ಕಾಲದ ದೇವಾಲಯ. ಇಲ್ಲಿ ಬಂದು ಪ್ರತಿ ವರ್ಷನೂ ಶ್ರೀ ವೈಕುಂಠ ಏಕಾದಶಿ ಹಬ್ಬನ ತುಂಬ ವಿಜೃಂಭಣೆಯಿಂದ ತುಂಬ ಜೋರಾಗಿ ಆಚರಣೆ ಮಾಡ್ತಾರೆ. ಇಲ್ಲಿ ಒಂದು ವಾರ ಮುಂಚೆನೆ ಈ ರೀತಿ ಅಲಂಕಾರ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ತಾರೆ. ಲೈಟಿಂಗಿಂದ ಹಿಡಿದು ಅಲ್ಲಿ ಏನೇನು ಬೇಕೋ ಪ್ರತಿ ಒಂದೂ, ಯಾವ ರೀತಿ ಒಂದು ಡೆಕೋರೇಷನ್ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಿರೋ ವಸ್ತುಗಳನ್ನ ಪ್ರತಿಯೊಂದು ತೊಗೊಂಬಂದು ಅದನ್ನಿಟ್ಟು ಅಲ್ಲಿ ಅಲಂಕಾರ ಮಾಡಿ, ಲೈಟಿನ ಅಲಂಕಾರ ಮತ್ತು ದೇವರ ವಿಗ್ರಹಗಳನ್ನ ಕೂಡ ತೊಗೊಂಬಂದು ಇಟ್ಟು ಅಲಂಕಾರ ಮಾಡಿರ್ತಾರೆ. ಇದು ನೀವು ನೋಡ್ತಾ ಇದ್ದೀರಲ್ಲ, ಇದು ಬಂದು ಹೊರಗಡೆ ಮಾಡಿರೋದು. ಸೊ ದೇವಸ್ಥಾನದ ಹೊರಭಾಗ ಅಂತ ಹೇಳ್ತೀವಿ. ಮಂಟಪ ಥರ ಮಾಡಿದ್ದಾರೆ, ದೇವರ ವಿಗ್ರಹಗಳನ್ನ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದೂ ಹೂವು ಒಂದು ಬಿಟ್ಟು ಪ್ರತಿಯೊಂದೂ ಎಲ್ಲ ಸೆಟ್ ಮಾಡಿರ್ತಾರೆ. ಹೂವು ಮಾತ್ರ ಒಂದು ದಿವಸ ಮುಂಚೆ ಅಲಂಕಾರ ಮಾಡ್ತಾರೆ, ಯಾಕಂದರೆ ಹೂವು ಬಾಡೋಗ್ದಿರೋ ಇರಬೇಕು ಅಂದರೆ ಒಂದು ದಿವಸ ಮುಂಚೆ ಮಾತ್ರ ಮಾಡಬೇಕು. ಸೊ ನೋಡಿ ಈ ರೀತಿ ಪ್ರತಿಯೊಂದೂ ಇವೆಲ್ಲ ಒಂದು ವಾರದ ಮುಂಚೆನೇ ಇದಕ್ಕೆಲ್ಲ ರೆಡಿ ಮಾಡ್ತಾ ಇರ್ತಾರೆ, ಸಿದ್ಧತೆ ಮಾಡ್ಕೊಂಡಿರ್ತಾರೆ. ವೈಕುಂಠ ದ್ವಾರ ಅಂತಂದರೆ ವೆಂಕಟರಮಣ ಸ್ವಾಮಿಗೆ ಏಳು ದ್ವಾರ ಅಂದರೆ ಏಳು ಬಾಗಿಲಿರುತ್ತೆ, ಅದಕ್ಕೆ ಶ್ರೀ ವೈಕುಂಠ ಏಕಾದಶಿ ಅಂದ್ಬಿಟ್ಟು ಮಾಡ್ತಾರೆ. ತುಂಬ ವಿಶೇಷವಾದಂಥ ಪೂಜೆಗಳು ನಡೆಯುತ್ತೆ ಆವತ್ತಿನ ದಿವಸ. ನಮ್ಮ ಆನೆಕಲ್ಲಿನಲ್ಲಿ ಶ್ರೀ ತಿಮ್ಮರಾಯ ಸ್ವಾಮಿ ದೇವಾಲಯ ಮತ್ತು ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಾಲಯ ಅಂತಿದೆ. ಇವೆರಡೂ ಕಡೆಯೂ ತುಂಬ ಏಳು ಬಾಗಿಲಿಟ್ಟು ದೇವಾಲಯಕ್ಕೆ ವೈಕುಂಠ ದ್ವಾರ ಅಂತ ಹೇಳ್ತಾರೆ ಅದನ್ನು. ಸೊ ಆ ದ್ವಾರದಲ್ಲೇ ದೇವರ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದು ಅನ್ನೋದು ಒಂದು ನಂಬಿಕೆ ಕೂಡ ಇದೆ. ನೋಡಿ ಇಲ್ಲೆಲ್ಲ ನೀವು ನೋಡ್ತಾ ಇದ್ದೀರಲ್ಲ, ಪ್ರತಿಯೊಂದು ದೇವರ ವಿಗ್ರಹಗಳನ್ನ ಕೂಡ ಇಟ್ಟು ಅದಕ್ಕೆ ಲೈಟಿನ ಅಲಂಕಾರ, ಹೂವಿನ ಅಲಂಕಾರ ಎಲ್ಲ ಮಾಡಿದ್ದಾರೆ. ನೋಡೋದಕ್ಕೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಸುಂದರವಾಗಿ ಕಾಣುತ್ತೆ. ಅದು ಸಂಜೆ ಟೈಮಲ್ಲಂತೂ ಲೈಟಿನ ಅಲಂಕಾರ ಮಾಡಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಸೊ ದೇವರು ದರ್ಶನ ಮಾಡಿಕೊಂಡು ದೇವರು ಎಲ್ಲರಿಗೂ ಆರೋಗ್ಯ ಭಾಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ದೇವರು ಅನ್ನೋದೇ ನಮ್ಮ ಆಸೆ.